ಎಲೆಕ್ಷನ್ ಟೈಮಲ್ಲಿ ಚುನಾವಣಾ ಅಧಿಕಾರಿಗಳ ಭರ್ಜರಿ ಬೇಟೆ ಅಫ್ಕೋರ್ಸ್ ಮಾಡಲೇಬೇಕಾಗುತ್ತೆ ಬೇಟೆ ಮಾಡಲೇಬೇಕಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ತಮ್ಮ ಕೆಲಸವನ್ನ ನಿಭಾಯಿಸುತ್ತಾ ಇರ್ತಾರೆ ಅಧಿಕಾರಿಗಳ ದಾಳಿ ವೇಳೆ ಅಪಾರ ಪ್ರಮಾಣದ ನಗ ನಾಣ್ಯ ಎಲ್ಲ ಜಪ್ತಿ ಮಾಡಲಾಗಿದೆ ರಾಜ್ಯದ ವಿವಿಧೆಡೆ ನಗ ನಾಣ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಚುನಾವಣಾ ಅಧಿಕಾರಿಗಳಿಂದ 2018 ಕ್ಕೆ ಹೋಲಿಸಿದರೆ ಈ ಬಾರಿ 5.5 ಪಟ್ಟು ಅಧಿಕ ಹಣ ಜಪ್ತಿಯಾಗಿದೆ ಎಷ್ಟೇಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5.5 ನಗ ನಾಣ್ಯದ ಮಾಹಿತಿಯನ್ನು ಪ್ರಕಟಿಸಿದೆ ಚುನಾವಣಾ ಆಯೋಗ ಎಲೆಕ್ಷನ್ ಟೈಮ್ ನಲ್ಲಿ ಚುನಾವಣಾ ಅಧಿಕಾರಿಗಳ ಭರ್ಜರಿ ಬೇಟೆ ಈಗಾಗಲೇ ನೀವು ಕೂಡ ಪವರ್ ಬೇಟೆಯಲ್ಲಿ ಸಾಕಷ್ಟು ಗಮನಿಸಿದ್ದೀರಿ ಬಹಳಷ್ಟು ಭ್ರಷ್ಟಾಚಾರಿಗಳನ್ನು ಸದೆಬಡಿಯುವ ನಿಟ್ಟಿನಲ್ಲಿ ಪವರ್ ಟಿವಿ ಹಾಗೆ ಯಶಸ್ವಿಯಾಗಿದೆ ಅನ್ನೋದನ್ನ ನೋಡಿದಿರಿ ಈಗ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್ ನೋಡ್ರಿ ಹೆಂಗಿದೆ ದುಡ್ಡು ನಗ ನಾಣ್ಯ ನಾಣ್ಯ ಕಾಣಿಸ್ತಿಲ್ಲ ಅಲ್ವೇ ಯಾಕಂದ್ರೆ ಎಲ್ಲ ನೋಟು ಗರಿಗರಿ ನೋಟು ಅಪಾರ ಪ್ರಮಾಣದ ಚಿನ್ನಾಭರಣ ಏನು ಬೇಕು ಎಲ್ಲ ಅಲ್ವೇ ಯಾಕೆ ಎಲೆಕ್ಷನ್ ಇಸ್ ದ ಸೋರ್ಸ್ ಆಫ್ ಕರಪ್ಷನ್ ಅಂತ ಹೇಳ್ತೀವಿ ಇದೇ ಕಾರಣಕ್ಕೆ ಇಷ್ಟೆಲ್ಲ ಸುಮ್ಮನೆ ಬರುತ್ತಾ ದುಡ್ಡು ಎಲ್ಲ ನಮ್ಮ ದುಡ್ಡೇ ರೀ ನಾವು ಕಟ್ಟಿರೋ ತೆರಿಗೆ ಹಣವೇ ಈ ರೀತಿಯಾಗಿರೋದು ಇದುವರೆಗೂ 37.23 ಕೋಟಿ ರೂಪಾಯಿ ನಗದು ಸಿಕ್ಕಿದೆ 15.5 ಕೋಟಿ ರೂಪಾಯಿ ಮೌಲ್ಯದ ಉಡುಗೊರೆಗಳೆಲ್ಲ ಜಪ್ತಿಯಾಗಿದ್ದಾವೆ ಗಿಫ್ಟ್ ಪಾಲಿಟಿಕ್ಸ್ 26.37 ಕೋಟಿ ರೂಪಾಯಿ ಮೌಲ್ಯದ 5.23 ಲಕ್ಷ ಲೀಟರ್ ಮದ್ಯ ಸಿಕ್ಕಿದೆ 11.5 ಕೋಟಿ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯಗಳು ಇವೆಲ್ಲ ನೋಡಿ ಹೆಂಗೆ ಜನರನ್ನು ಸೆಳಿಬೇಕಲ್ಲ ಒಟ್ಟಿನಲ್ಲಿ ನಶೆಯಲ್ಲಿರೋಕೆ ಮತ್ತಲ್ಲಿರೋಕೆ ಅವ್ರನ್ನ ಖುಷಿ ಪಡಿಸೋಕೆ ಇವ್ರಿಗೆ ಅಧಿಕಾರ ಬೇಕು ಗೆಲ್ಲಬೇಕಷ್ಟೇ ಏಯ್ ತಗೊಳ್ರ ಏನು ಬೇಕಾದರೂ ತಗೊಳ್ಳಿ ನಾವು ಕೊಟ್ಬಿಡ್ತೀವಿ ಚುನಾವಣೆ ಟೈಮಲ್ಲಿ ಆಮೇಲೆ ಮಾತ್ರ ಬರಬೇಡಿ ಅನ್ನುವ ಥರದಲ್ಲಿರುತ್ತೆ ಈಗ ಯಾರು ಎಚ್ಚರದಿಂದ ಇರಬೇಕು ಪ್ರಜೆಗಳು ಏಯ್ ನಿಮ್ದು ಯಾವುದು ಬೇಕಾಗಿಲ್ಲ ರೀ ನಮಗೆ ಅನ್ನುವ ಆ ಧಿಕ್ಕರಿಸುವ ಒಂದು ಛಾತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ